ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಇದಲ್ಲದೆ ಕರ್ತನಾದ ಯೇಸುವಿನ ಪುನರುತ್ಥಾನದ ವಿಷಯವಾಗಿ ಅಪೋಸ್ಟೆಲರು ಬಹಳ ಬಲವಾಗಿ ಸಾಕ್ಷಿ ಕೊಟ್ಟರು ದೊಡ್ಡ ಕೃಪೆಯು ಅವರೆಲ್ಲರ ಮೇಲೆ ಇತ್ತು ಹೊಸ ಆ ಪೋಸ್ಟಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಮೂವತ್ತ್ ವಚನ ಈ ಸಾಕ್ಷಿಯನ್ನು ಶಕ್ತಿಯಿಂದ ದೊಡ್ಡ ಶಕ್ತಿಯಿಂದ ಮಾಡಲಾಗಿದೆ ಎಂದು ನಮ್ಮ ವಾಕ್ಯವು ಹೇಳುತ್ತದೆ ಮತ್ತು ಇದು ಪ್ರಮುಖವಾಗಿತ್ತು ರಾಜಕೀಯ ಸಾಮಾಜಿಕ ಪ್ರಶ್ನೆಗಳಿಗೆ ವಿಕಾಸನೀಯ ಸಿದ್ಧಾಂತಗಳಿಗೆ ಅಥವಾ ಹೆಚ್ಚಿನ ವಿಮರ್ಶನಾತ್ಮಕ ಪ್ರಬಂಧಗಳಿಂತ ಪ್ರಮುಖವಾಗಿತ್ತು ಅದು ಮಾತ್ರ ಅಪೋಸ್ತಲರ ಕುರಿಯಾಗಿತ್ತು ಆದ್ದರಿಂದ ಅದೇ ಮನೋಭಾವ ನಮ್ಮೊಂದಿಗೆ ಇರಬೇಕು ದೈವಿಕ ಯೋಜನೆಯ ಮೂಲಕ ಕರ್ತನ ಪುನರುತ್ಥಾನ ಸಭೆಗೆ ಮತ್ತು ಲೋಕಕ್ಕೆ ಅದರ ಮೌಲ್ಯ ಮತ್ತು ಸೂಚನೆ ನಮ್ಮ ಸಾಕ್ಷಿಯಲ್ಲಿ ಎಂದೆಂದಿಗೂ ಪ್ರಮುಖವಾಗಿರಬೇಕು ಅವರ ಮಾತುಗಳು ಮತ್ತು ತರ್ಕದ ಪ್ರಸ್ತುತಿಗಳಿಂದ ಮಾತ್ರ ಅಪೋಸ್ತಲರು ಸಾಕ್ಷಿಯಾಗಿರಲಿಲ್ಲ ಆದರೆ ಅವರ ಜೀವನವೇ ಸಾಕ್ಷಿಯಾಗಿತ್ತು ಅಪೋಸ್ತಲನ್ನು ಹೇಳಿದಂತೆ ನೀವು ನಮ್ಮ ಪತ್ರಿಕೆಯಾಗಿದ್ದೀರಿ ಅದನ್ನು ಎಲ್ಲ ಮನುಷ್ಯರು ತಿಳಿದುಕೊಂಡು ಓದುವಂಥದ್ದಾಗಿದೆ ಆದಿಸಭೆಯವರ ಜೀವನವು ಕರ್ತನಿಗೆ ವಿಶೇಷವಾದ ಸಾಕ್ಷಿಯಾಗಿತ್ತು ಕರ್ತನಿಗೆ ಮತ್ತು ಸತ್ಯಕ್ಕೆ ಅವರು ಸಲ್ಲಿಸಿದ ಪ್ರತಿಷ್ಠಿತ ಜೀವಿತದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ಅವರು ನೀಡಿದಂಥ ಸಂದೇಶವು ಅಷ್ಟು ಪ್ರಮುಖವಾಗುತ್ತಿರಲಿಲ್ಲ ಹಾಗೆಯೇ ಈ ದಿನದಲ್ಲಿ ನಮ್ಮೊಂದಿಗೆ ನಾವು ವಾಕ್ಯವನ್ನು ಬೋಧಿಸುವುದು ಒಳ್ಳೆಯದು ನಾವು ಅದರಂತೆ ಜೀವಿಸುವುದು ಇನ್ನೂ ಮುಖ್ಯವಾಗಿದೆ ಆದರೆ ಸತ್ಯವನ್ನು ಬೋಧಿಸುವುದು ಮತ್ತು ಅದರಂತೆ ಬದುಕುವುದು ಎರಡೂ ಆದರ್ಶದ ವಿಷಯವಾಗಿದೆ